ಇವತ್ತು ಅರಮಾವತಿ ಮಂಡಲದ ಕಾರ್ಯಕಾರಿಣಿ ಸಭೆಗೆ ಕೇವಲ ಆಗಮಿಸಿದ್ರಿ. ಪಕ್ಷದ ಸಂಘಟನೆ ಬಗ್ಗೆ ಈಗಾಗಲೇ ಎಲ್ಲ ಹಿರಿಯರು ಮಾತಾಡಿದರು. ಮುಂದಿನ ಸನ್ಮಾನ್ಯ ಶ್ರೀ ಜಯಪ್ರಕಾಶ್ ಅವರು ಪಕ್ಷದ ಸಂಘಟನೆ ಬಗ್ಗೆ ಎಲ್ಲ ತಿಳಿಸ್ತಾರೆ ಕೇಳ್ತಾರೆ. ನಾವೆಲ್ಲರೂ ಈ ಟೈಮಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಒಂದು ಮಾತು ನೆನಪಾಗ್ತದೆ ಅಂದ್ರೆ ಅವ್ರು ಏನು ಹೇಳ್ತಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತಿದ್ರು. ಅವರು ಮೂರು ಶಬ್ದ ಹೇಳ್ತಾರೆ, ಶಿಕ್ಷಣ ಸಂಘಟನೆ ಹೋರಾಟ. ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅಪ್ಲೈ ಆಗುತ್ತೆ. ನಾವು ಶಿಕ್ಷಣ ಸಂಘಟನೆ ಹೋರಾಟ ಮಾಡ್ಕೋತ ಬಂದಿದ್ದೀವಿ ಸುಮಾರು. ಯಾಕಂದರೆ ಶ್ಯಾಮಪ್ರಸಾದ್ ಮುಖರ್ಜಿಯವ್ರ ಕಾಲದಿಂದ, ದೀನ್ ದಯಾಳ್ ಪಂಡಿತ್ ಉಪಾಧ್ಯಾಯ ಅವ್ರ ಕಾಲದಿಂದನೂ ಹೋರಾಟ ಮಾಡ್ಕೊಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಹಂತಕ್ಕೆ ಬಂದಿತ್ತು. ಇವತ್ತು ದೇಶದಲ್ಲಿ ಅಂದರೆ ದೊಡ್ಡ ಪಕ್ಷವಾಗಿ ನಮ್ಮ ಬೆಳೆದು ನಿಂತೀವಿ. ಶಕ್ತಿಶಾಲಿ ಭಾರತ ಆಗಿ ಬೆಳೀಲಿಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಸನ್ಮಾನ ಶ್ರೀ ನರೇಂದ್ರ ಮೋದಿಜಿಯವರು ಹಾಗೂ ಭಾರತೀಯ ಜನತಾ ಪಾರ್ಟಿ ಅವ್ರು ಬೆಳಿಬೇಕಂದ್ರೆ ಈ ಪಕ್ಷದ ಸಂಘಟನೆಯಿಂದ ಬೆಳೆದ್ರೆ ಅಂತೇಳಿ ನಾವು ಹೇಳಿದ್ರೆ ತಪ್ಪಾಗಲಿಕ್ಕೆ. ಯಾಕಂದ್ರೆ ಪಕ್ಷದ ಸಂಘಟನೆ ಅಷ್ಟು ಭಾಳ ಸ್ಟ್ರಾಂಗ್ ಇರ್ತೈತೆ. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಮನೆ ಮಠ ಎಲ್ಲ ಕೆಲಸ ಬಿಟ್ಟು ಅವ್ರ ದೇಶಕ್ಕಾಗಿ ತಮ್ಮ ಜೀವನ ಮುಡುಪಿಟ್ಟು ಕೆಲಸ ಮಾಡೋಂಥ ಕಾರ್ಯಕರ್ತರು ಮುಖಂಡರು ಯಾರು ಪಾಠಕ್ಕೆ ಸಿಗ್ತಾರೆ ಅಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಿಗ್ತಾರೋ. ಅದಕ್ಕೆ ನಾವೆಲ್ಲರೂ ಈ ಪಾರ್ಟಿಯಲ್ಲಿ ಮಹಂತೇಶ್ ಗೌಡಮಠ ಅವರು ಬಿ ಜೆ ಪಿಯಿಂದ ಅಭ್ಯರ್ಥಿ ಆಗಿದ್ದಾರೆ ಅಂತೇಳಿ ನಮಗೆ ತಿಳಿದು ಬಂದೈತಿ. ಎರಡನೇ ಅಭ್ಯರ್ಥಿನ ಲಖನ್ ಜಾರಕಿಹೊಳಿ ಕೊಡಬೇಕು, ನೀವೆಲ್ಲ ಕೊಡಬೇಕು.